ಒಂದೆರಡು ಸಿನಿಮಾ ಹಿಟ್ ಆಗಿ ಸಣ್ಣ ಪುಟ್ಟ ಪ್ರಶಸ್ತಿ ಬಂದೊಡನೆ ತಾನೊಬ್ಬ ದೊಡ್ಡ ನಟ ಎಂಬುದನ್ನ ತಲೆಯಲ್ಲಿಟ್ಟುಕೊಂಡು ಓಡಾಡೋ ಮಂದಿ ಚಿತ್ರರಂಗದಲ್ಲಿದ್ದಾರೆ. ಅಂಥವರ ಮಧ್ಯದಲ್ಲಿ ಇಲ್ಲೊಬ್ಬರು ತಮಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದರೂ ತಾವು ಸಾಮಾನ್ಯ ಕಲಾವಿದನೆಂದು ಹೇಳುತ್ತಾ ಇಂದಿಗೂ ಬಣ್ಣ ಹಚ್ಚಿ ಜನರ ಮನರಂಜಿಸ್ತಾ ಇದ್ದಾರೆ. ಅಂಥವರಲ್ಲಿ ಕನ್ನಡದ ಖ್ಯಾತ ಕಲಾವಿದ ವೈಜನಾಥ್ ಬಿರಾದಾರ್ ಕೂಡ ಒಬ್ರು. ಸ್ಯಾಂಡಲ್ವುಡ್ನ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ಮನರಂಜಿಸಿದ ಖ್ಯಾತಿ ಬಿರಾದಾರ್ ಅವರಿಗಿದೆ. ಬಿರಾದಾರ್ ಕನ್ನಡದ ಅನೇಕ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ, ವಿಧ ವಿಧವಾದ ಪಾತ್ರ ಮಾಡಿದ್ದಾರೆ, ಭಿಕ್ಷುಕ ಕುಡುಕು ಪಾತ್ರದ ಮೂಲಕ ಮನರಂಜಿಸಿದ್ದಾರೆ. ಅಷ್ಟೇ ಅಲ್ಲದೆ ಆ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿಸಿದ್ದಾರೆ. ಆ ಪಾತ್ರ ಬೇಡ, ಈ ಪಾತ್ರ ಬೇಡ ಎನ್ನುವ ಕಾಲಘಟ್ಟದಲ್ಲಿ ವೈಜನಾಥ್ ಬಿರಾದಾರ್ ಯಾವ ಪಾತ್ರವನ್ನ ಕೊಟ್ಟರೂ ಹಿಂಜರಿಯದೆ ನಟಿಸಿ ಜನರ ಮನದಲ್ಲಿ ಮನೆ ಮಾಡಿದ್ದಾರೆ. ಯಾವುದೇ ಸಿನಿಮಾವಿರಲಿ, ಆ ಸಿನಿಮಾದಲ್ಲಿ ತಮಗೆ ನೀಡಿದ ಪಾತ್ರಕ್ಕೆ ಬಿರಾದಾರ್ ಸರಿಯಾಗಿ ಜೀವ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಬಿರಾದಾರ್ ಒಂದೆರಡು ಸಿನಿಮಾ ಮಾಡಿದವರಲ್ಲ, ಬದಲಾಗಿ 350 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಣ್ಣ ವಯಸ್ಸಿನಿಂದಲೇ ಸಿನಿಮಾ ರಂಗಕ್ಕೆ ಪ್ರವೇಶ ಪಡೆದ ಅವರು ಮೇರು ನಟರೊಂದಿಗೂ ನಟಿಸಿದ್ದಾರೆ. ಇಂತಹ ವೈಜನಾಥ್ ಬಿರಾದಾರ್ ಇಂದಿನವರೆಗೆ ಶೂಟಿಂಗ್ಗೆ ತಡವಾಗಿ ಬಂದಂತಹ ಉದಾಹರಣೆಯೇ ಇಲ್ವಂತೆ. ಮತ್ತೊಂದು ವಿಚಾರ ಅಂದ್ರೆ ಇವರ ಅಭಿನಯಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭಿಸಿದೆ. ಈ ವಿಚಾರ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಹೌದು, ಕಲೆಯನ್ನ ದೇವರೆಂದು ನಂಬಿರುವ ವೈಜನಾಥ್ ಬಿರಾದಾರ್ ಅವರು ಗಿರೀಶ್ ಕಾಸರವಳ್ಳಿಯವರ ಕನಸೆಂಬ ಕುದುರೆನೇರಿ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನಡೆದಂತಹ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವರ ಅಭಿನಯಕ್ಕೆ ಲಭಿಸಿದೆ. ಬಿರಾದಾರ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವ ವಿಚಾರ ತಿಳಿದು ಬಾಲಿವುಡ್ ಬಿಗ್ ಬಿ ಅಮಿತಾಭ್ ಬಚ್ಚನ್ ಕಾಲ್ ಮಾಡಿ ಶುಭಾಶಯ ತಿಳಿಸಿದರು. ಭಾರತೀಯನಿಗೆ ಈ ಗೌರವ ಸಿಕ್ಕಿರುವುದು ನಮಗೆ ಹೆಮ್ಮೆ ತಂದಿದೆ ಅಂತ ಅಮಿತಾಭ್ ಬಚ್ಚನ್ ಹೇಳಿದರು. ಇದು ಕನ್ನಡಿಗ ವೈಜನಾಥ್ ಬಿರಾದಾರ್ ಸಾಧನೆಯಾಗಿದೆ. ಕುಶಾಲ್ ನಾಥಜಿ ರೂಪ್ ಸುಂದರ್ ಮನೆ ಮಂದಿಗೆಲ್ಲ ಒಂದೇ ಸೂರಿನಲ್ಲಿ ಕೈಗೆಟಕುವ ದರದಲ್ಲಿ ಬ್ರಾಂಡೆಡ್ ಬಟ್ಟೆಗಳು. ಇಲ್ಲಿ ಎಲ್ಲಾ ಬಗೆಯ ಬ್ರಾಂಡೆಡ್ ಬಟ್ಟೆಗಳು ಎಲ್ಲಾ ವಯೋಮಾನದವರಿಗೆ ಯೋಗ್ಯ ದರದಲ್ಲಿ ಸಿಗುತ್ತೆ. ಇಂದೇ ಭೇಟಿ ನೀಡಿ ಕುಶಾಲ್ ನಾಥಜಿ ರೂಪ್ ಸುಂದರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.